ನಮಸ್ಕಾರ ಸ್ನೇಹಿತರೆ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಎರಡು ಸಾವಿರದ ಎರಡರಲ್ಲಿ ಜಾರಿಯಾಗಿತ್ತು ಅಕ್ರಮ ಮೂಲದ ಆದಾಯ ಲಾಭವನ್ನು ಕಾನೂನುಬದ್ಧಗೊಳಿಸುವ ಕ್ರಿಮಿನಲ್ ಅಪರಾಧವನ್ನು ತಡೆಯುವುದು ಈ ಕಾಯ್ದೆಯ ಉದ್ದೇಶ ಅಕ್ರಮ ದಾರಿಗಳಿಂದ ಹಣ ಸಂಪಾದಿಸುವುದು ಮತ್ತು ಅದನ್ನು ಸಕ್ರಮ ಎಂದು ತೋರಿಸುವ ಕೃತ್ಯದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗುವುದು ಹಣದ ಅಕ್ರಮ ವರ್ಗಾವಣೆ ಎನಿಸಿಕೊಳ್ಳುತ್ತದೆ ಮೋದಿ ಸರ್ಕಾರ ತನ್ನ ರಾಜಕೀಯ ಸ್ಪರ್ಧಿಗಳನ್ನು ಬೆದರಿಸಿ ಮಣಿಸಿ ಸದೆಬಡಿಯಲು ಈ ಕಾಯ್ದೆಯನ್ನು ಉಗ್ರ ಹತಾರವನ್ನಾಗಿ ಬೀಸುತ್ತಾ ಬಂದಿದೆ ಪ್ರತಿಪಕ್ಷಗಳ ಈ ಗಂಭೀರ ಆರೋಪದಲ್ಲಿ ಮೇಲ್ನೋಟಕ್ಕೆ ಸತ್ಯಾಂಶವೂ ಕಂಡುಬಂದಿದೆ ವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯ ಮತ್ತು ಪ್ರತಿಪಕ್ಷಗಳ ಸರ್ಕಾರಗಳನ್ನು ಉರುಳಿಸಲು ದುರ್ಬಳಕೆ ಮಾಡಿರುವ ಆರೋಪಗಳನ್ನು ಕೇಂದ್ರ ಸರ್ಕಾರ ಎದುರಿಸಿದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಕಾಂಗ್ರೆಸ್ ನೇತೃತ್ವದ ಆಡಳಿತದಲ್ಲಿ ಈ ಕಾಯ್ದೆಯಡಿ ರಾಜಕಾರಣಿಗಳ ವಿರುದ್ಧ ದಾಖಲಾದ ಪ್ರಕರಣಗಳ ಸಂಖ್ಯೆಗೆ ಹೋಲಿಸಿದರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡರ ನಡುವಣ ಬಿ ಜೆ ಪಿ ನೇತೃತ್ವದ ಸರ್ಕಾರ ದಾಖಲಿಸಿರುವ ಪ್ರಕರಣಗಳ ಸಂಖ್ಯೆ ನಾಲ್ಕು ಪಟ್ಟು ಹೆಚ್ಚಿದೆ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ತನಿಖಾ ವರದಿಯ ಪ್ರಕಾರ ಬಿ ಜೆ ಪಿ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡರ ಸೆಪ್ಟೆಂಬರ್ವರೆಗೆ ನೂರ ಇಪ್ಪತ್ತೊಂದು ಪ್ರಮುಖ ರಾಜಕಾರಣಿಗಳನ್ನು ಜಾರಿ ನಿರ್ದೇಶನಾಲಯ ತನಿಖೆಗೆ ಗುರಿಪಡಿಸಿತ್ತು ಈ ಪೈಕಿ ಕನಿಷ್ಠ ನೂರ ಹದಿನೈದು ಮಂದಿ ರಾಜಕಾರಣಿಗಳು ಪ್ರತಿಪಕ್ಷಗಳಿಗೆ ಸೇರಿದವರು ಇವರೆಲ್ಲ ಜಾರಿ ನಿರ್ದೇಶನಾಲಯದ ದಾಳಿಗಳು ವಿಚಾರಣೆಗಳು ಬಂಧನಗಳಿಗೆ ಗುರಿಯಾದವರು ಜಾರಿ ನಿರ್ದೇಶನಾಲಯ ಮತ್ತಿತರ ಕೇಂದ್ರೀಯ ತನಿಖಾ ಸಂಸ್ಥೆಗಳಿಂದ ಭ್ರಷ್ಟಾಚಾರದ ಆಪಾದನೆಗಳಿಗೆ ಗುರಿಯಾಗಿರುವ ಪ್ರತಿಪಕ್ಷಗಳ ಕನಿಷ್ಠ ಇಪ್ಪತ್ತ್ಮೂರು ಮಂದಿ ಪ್ರಮುಖ ರಾಜಕಾರಣಿಗಳು ಬಿಜೆಪಿ ಸೇರಿ ಬಚಾವಾಗಿದ್ದಾರೆ ಮೂವರ ವಿರುದ್ಧದ ಕೇಸುಗಳು ಬರ್ಖಾಸ್ತಾಗಿವೆ ಉಳಿದ ಇಪ್ಪತ್ತು ಮಂದಿಯ ವಿರುದ್ಧದ ಪ್ರಕರಣಗಳನ್ನು ಸ್ಥಗಿತಗೊಳಿಸಲಾಗಿದೆ ಇಲ್ಲವೇ ಶೈತ್ಯಾಗಾರಕ್ಕೆ ತಳ್ಳಲಾಗಿದೆ ಎಂದು ಈ ತನಿಖಾ ವರದಿ ಹೇಳಿದೆ ಎರಡು ಸಾವಿರದ ಇಪ್ಪತ್ತ್ಮೂರ ಜನವರಿಯ ತನಕ ಜಾರಿ ನಿರ್ದೇಶನಾಲಯ ಪಿ ಎಮ್ ಎಲ್ ಎ ಕಾಯ್ದೆಯಡಿ ಹೂಡಿದ್ದ ಒಟ್ಟು ಕೇಸುಗಳು ಐದು ಸಾವಿರದ ಒಂಬೈನೂರ ಆರು ಈ ಪೈಕಿ ಕೇವಲ ಇಪ್ಪತ್ತೈದು ಕೇಸುಗಳನ್ನು ಇತ್ಯರ್ಥಗೊಳಿಸಿದೆ ಅರ್ಥಾತ್ ಪ್ರಕ್ರಿಯೆಯನ್ನೇ ಶಿಕ್ಷೆ ಆಗಿಸಲಾಗಿದೆ ಕಾಯ್ದೆ ಜಾರಿಗೊಳಿಸುವ ಸಂಬಂಧ ಇಡಿಗೆ ಅಪರಿಮಿತ ಅಧಿಕಾರವನ್ನು ನೀಡಲಾಗಿತ್ತು ಶೋಧ ಬಂಧನ ಮತ್ತು ಮುಟ್ಟುಗೋಲಿನ ಅಧಿಕಾರಗಳು ಬಾಹಿರ ಎಂಬ ಬಲವಾದ ವಾದಗಳಿವೆ ಈ ಕಾಯ್ದೆ ಜಾರಿಗೆ ಬಂದ ನಂತರ ಇತ್ತೀಚಿನ ತನಕ ಪಿ ಎಮ್ ಎಲ್ ಎ ಅಡಿ ದಾಖಲಾದ ಪ್ರಕರಣಗಳು ಐದು ಸಾವಿರದ ನಾನ್ನೂರ ಇಪ್ಪತ್ತ ಎರಡು ವಿಚಾರಣೆ ಹಂತದಲ್ಲಿರುವ ಪ್ರಕರಣಗಳು ಒಂಬೈನೂರ ತೊಂಬತ್ತ ಎರಡು ಇನ್ನೂ ತನಿಖೆ ಹಂತದಲ್ಲೇ ಉಳಿದಿರುವ ಪ್ರಕರಣಗಳು ಎರಡು ಸಾವಿರದ ಒಂಬೈನೂರ ಅರವತ್ತೊಂದು ಈ ಕಾಯ್ದೆಯಡಿ ಬಂಧಿಸಲಾಗಿರುವ ಆರೋಪಿಗಳ ಸಂಖ್ಯೆ ನಾನ್ನೂರಕ್ಕೂ ಹೆಚ್ಚು ಈವರೆಗೆ ಶಿಕ್ಷೆಗೆ ಗುರಿಯಾಗಿದ್ದವರು ಇಪ್ಪತ್ತೈದು ಮಂದಿ ವಿಚಾರಣೆ ಇನ್ನೂ ನಡೆಯಬೇಕಿರುವ ಆರೋಪಿಗಳು ಮುನ್ನೂರ ಎಪ್ಪತ್ತ ನಾಲ್ಕು ಮಂದಿ ಸುಮಾರು ಶೇಕಡ ಐವತ್ತರಷ್ಟು ಪ್ರಕರಣಗಳು ಇನ್ನೂ ವಿಚಾರಣೆ ಹಂತವನ್ನು ಈವರೆಗೂ ದಾಟಿಲ್ಲ ಕಾಯ್ದೆಯಡಿ ದಾಖಲಾಗುವ ಪ್ರಕರಣಗಳು ಜಾಮೀನು ರಹಿತ ಮತ್ತು ವಿಚಾರಣಾ ಯೋಗ್ಯ ಎಂದು ಈ ಕಾಯ್ದೆಯ ನಲವತ್ತೈದನೆಯ ಸೆಕ್ಷನ್ಗೆ ತಿದ್ದುಪಡಿ ತರಲಾಗಿದೆ ಪರಿಣಾಮವಾಗಿ ಆರೋಪಿಯನ್ನು ಯಾವುದೇ ವಾರಂಟ್ ಇಲ್ಲದೆ ಬಂಧಿಸುವ ಅಧಿಕಾರವನ್ನು ಜಾರಿ ನಿರ್ದೇಶನಕ್ಕೆ ನೀಡಲಾಗಿದೆ ಈ ಕಾಯ್ದೆಗೆಂದೇ ಪ್ರತ್ಯೇಕ ಜಾಮೀನು ನಿಯಮ ರೂಪಿಸಲಾಗಿದೆ ಆರೋಪಿ ತಪ್ಪೆಸಗಿಲ್ಲ ಎಂದು ತಮಗೆ ಮನವರಿಕೆಯಾದರೆ ಮಾತ್ರ ಜಾಮೀನು ನೀಡಬಹುದು ಎಂದು ನ್ಯಾಯಾಧೀಶರ ಕೈಗಳನ್ನು ಕಟ್ಟಿಹಾಕಲಾಗಿದೆ ಈ ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿರುವ ಅದರ ದುರ್ಬಳಕೆಯನ್ನು ತಡೆಯಬೇಕು ಎಂದು ಕೋರಿರುವ ಮುಖ್ಯ ಮರು ವಿಮರ್ಶಾ ಅರ್ಜಿಗಳು ವರ್ಷಗಳಿಂದ ಬಾಕಿ ಉಳಿದಿವೆ ಈ ಕಾಯ್ದೆಯಡಿ ಜಾಮೀನು ಬಹುತೇಕ ಅಸಾಧ್ಯ ಆರೋಪಿಗಳಾದವರಿಗೆ ಸುದೀರ್ಘ ಜೈಲು ವಾಸ ನಿಶ್ಚಿತ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರನ್ನು ಇದೇ ಕಾಯ್ದೆಯಡಿ ಅಬಕಾರಿ ಹಗರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾಗಿದೆ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಇದೇ ಜನವರಿ ಅಂತ್ಯದಲ್ಲಿ ಬಂಧನಕ್ಕೆ ಮುನ್ನ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ಜಾರ್ಖಂಡ್ ಹೈಕೋರ್ಟ್ ಇತ್ತೀಚೆಗೆ ಅವರಿಗೆ ಜಾಮೀನು ನೀಡಿತು ಅವರು ದೋಷಿ ಎಂದು ಮೇಲ್ನೋಟಕ್ಕೆ ಕಂಡುಬಂದಿಲ್ಲ ಜಾಮೀನು ನೀಡಿದರೆ ಅವರು ಅಪರಾಧ ಎಸಗುವ ಸಾಧ್ಯತೆ ಇಲ್ಲ ಎಂದು ಹೈಕೋರ್ಟ್ ಸಾರಿತು ಈ ತೀರ್ಪನ್ನು ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯ ಸುಪ್ರೀಂ ಕೋರ್ಟ್ ಮುಂದೆ ಮೇಲ್ಮನವಿ ಸಲ್ಲಿಸಿತ್ತು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಪರವಾಗಿ ಪ್ರಚಾರ ನಡೆಸಲು ಕೇಜ್ರಿವಾಲ್ ಅವರಿಗೆ ಇಪ್ಪತ್ತೆರಡು ದಿನಗಳ ಮಧ್ಯಂತರ ಜಾಮೀನು ನೀಡಿತ್ತು ಜೂನ್ ಎರಡರಂದು ಕೇಜ್ರಿವಾಲ್ ಪುನಃ ಬಂಧನಕ್ಕೆ ಮರಳಬೇಕೆಂದು ಷರತ್ತು ವಿಧಿಸಿತ್ತು ಅನಾರೋಗ್ಯದ ಕಾರಣಗಳಿಗಾಗಿ ಜಾಮೀನು ವಿಸ್ತರಿಸಬೇಕೆಂಬ ಕೇಜ್ರಿವಾಲ್ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತ್ತು ಜೂನ್ ಇಪ್ಪತ್ತರಂದು ದೆಹಲಿಯ ಅಧೀನ ನ್ಯಾಯಾಲಯವೊಂದು ಕೇಜ್ರಿವಾಲ್ ಅವರಿಗೆ ಜಾಮೀನು ನೀಡಿತ್ತು ಆದರೆ ಈ ಆದೇಶಕ್ಕೆ ದೆಹಲಿ ಹೈಕೋರ್ಟ್ ತಕ್ಷಣವೇ ತಡೆಯಾಜ್ಞೆ ನೀಡಿತು ತಡೆಯಾಜ್ಞೆಯನ್ನು ಕೇಜ್ರಿವಾಲ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದರು ಜೂನ್ ಇಪ್ಪತ್ತಾರರಂದು ಕೇಜ್ರಿವಾಲ್ ಮೇಲ್ಮನವಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುವುದು ನಿಗದಿಯಾಗಿತ್ತು ಆದರೆ ವಿಚಾರಣೆಯ ಹಿಂದಿನ ದಿನದ ಮಧ್ಯರಾತ್ರಿಯೇ ಅದೇ ಅಬಕಾರಿ ಹಗರಣಕ್ಕೆ ಸಂಬಂಧಿಸಿದಂತೆ ಕೇಜ್ರಿವಾಲ್ ಅವರನ್ನು ಸಿ ಬಿ ಐ ಪ್ರತ್ಯೇಕವಾಗಿ ಬಂಧಿಸಿತು ಕೇಜ್ರಿವಾಲ್ ತಮ್ಮ ಮೇಲ್ಮನವಿಯನ್ನು ವಾಪಸ್ ಪಡೆದರು ಕೇಜ್ರಿವಾಲ್ ಎದುರಿಸುತ್ತಿರುವ ಕೇಸಿನಲ್ಲೇ ಬಂಧಿತರಾಗಿರುವ ಆಮ್ ಆದ್ಮಿ ಪಕ್ಷದ ಮತ್ತೊಬ್ಬ ನಾಯಕ ಸಂಜಯ್ ಸಿಂಗ್ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತ್ತು ಸಂಜಯ್ ಸಿಂಗ್ ಮೇಲ್ನೋಟಕ್ಕೆ ತಪ್ಪಿತಸ್ಥ ಅಲ್ಲವೆಂದು ನಮ್ಮ ಆದೇಶದಲ್ಲಿ ದಾಖಲಿಸಬೇಕಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದ ನಂತರ ಜಾಮೀನು ನೀಡಿಕೆಗೆ ತನ್ನ ಅಭ್ಯಂತರ ಇಲ್ಲವೆಂದು ಜಾರಿ ನಿರ್ದೇಶನಾಲಯ ಅರಿಕೆ ಮಾಡಿಕೊಂಡಿತ್ತು ತನ್ನ ಈ ಆದೇಶವನ್ನು ಬೇರೆ ಕೇಸುಗಳಲ್ಲಿ ಪೂರ್ವ ನಿರ್ ನಿರ್ದೇಶನವೆಂದು ಪರಿಗಣಿಸುವಂತಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿತ್ತು ಈ ಕಾಯ್ದೆಯಡಿ ಜಾರಿ ನಿರ್ದೇಶನಾಲಯಕ್ಕೆ ನೀಡಿರುವ ಶೋಧ ಬಂಧನ ಮುಟ್ಟುಗೋಲಿನ ಅಧಿಕಾರಗಳನ್ನು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ಸುಪ್ರೀಂ ಕೋರ್ಟಿನ ತ್ರಿಸದಸ್ಯ ಪೀಠ ಎತ್ತಿ ಹಿಡಿದಿತ್ತು ತಾನು ಮೇಲ್ನೋಟಕ್ಕೆ ನಿರ್ದೋಷಿ ಎಂದು ಜಾಮೀನು ನುಡಿದರೆ ಮತ್ತೊಂದು ಅಪರಾಧ ಎಸಗುವುದಿಲ್ಲ ಎಂದು ಆರೋಪಿಯೇ ರುಜುವಾತು ಮಾಡಬೇಕೆಂಬ ಅವಳಿ ಷರತ್ತುಗಳನ್ನು ನ್ಯಾಯಪೀಠ ಮಾನ್ಯ ಮಾಡಿತ್ತು ಈ ಷರತ್ತುಗಳು ಸಂವಿಧಾನ ಬಾಹಿರ ಎಂದು ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠವೊಂದು ಸಾರಿತ್ತು ಆದರೆ ಕೇಂದ್ರ ಸರ್ಕಾರ ಕಾಯ್ದೆಗೆ ತಿದ್ದುಪಡಿ ತಂದು ಷರತ್ತುಗಳನ್ನು ಪುನಃ ಜಾರಿಗೊಳಿಸಿತ್ತು ರಾಜ್ಯಸಭೆಯಲ್ಲಿ ಈ ತಿದ್ದುಪಡಿಗೆ ಬಹುಮತ ಸಿಗುವುದಿಲ್ಲ ಎಂದು ಗೊತ್ತಿದ್ದ ಸರ್ಕಾರ ಈ ತಿದ್ದುಪಡಿಯನ್ನು ವಿತ್ತ ವಿಧೇಯಕದ ರೂಪದಲ್ಲಿ ಮಂಡಿಸಿ ಪಾಸ್ ಮಾಡಿತ್ತು ವಿತ್ತ ವಿಧೇಯಕಗಳನ್ನು ರಾಜ್ಯಸಭೆಯಲ್ಲಿ ಮತದಾನಕ್ಕೆ ಮಂಡಿಸುವ ಅಗತ್ಯ ಇಲ್ಲ ವಿತ್ತ ವಿಧೇಯಕಗಳನ್ನು ತಿರಸ್ಕರಿಸುವ ಅಥವಾ ತಿದ್ದುಪಡಿಗಳನ್ನು ಮಾಡುವ ಅಧಿಕಾರ ರಾಜ್ಯಸಭೆಗೆ ಇಲ್ಲ ಶಿಫಾರಸುಗಳನ್ನು ಮಾಡಬಹುದು ಅಷ್ಟೇ ಮಂಡನೆಯ ನಂತರ ಹದಿನಾಲ್ಕು ದಿನಗಳಲ್ಲಿ ವಿಧೇಯಕ ತಂತಾನೆ ಅಂಗೀಕಾರವಾದಂತೆ ಲೆಕ್ಕ ತ್ರಿಸದಸ್ಯ ಪೀಠದ ತೀರ್ಪಿನ ವಿರುದ್ಧ ಸಲ್ಲಿಸಲಾಗಿದ್ದ ಮೇಲ್ಮನವಿಯ ವಿಲೇವಾರಿ ಇನ್ನೂ ಆಗಿಲ್ಲ ವಿತ್ತ ವಿಧೇಯಕದ ರೂಪದಲ್ಲಿ ಈ ತಿದ್ದುಪಡಿಯನ್ನು ಮಂಡಿಸಿರುವ ವಿಚಾರವನ್ನು ತ್ರಿಸದಸ್ಯ ಪೀಠ ಏಳು ಮಂದಿಯ ಸಾಂವಿಧಾನಿಕ ಪೀಠದ ವಿಚಾರಣೆಗೆ ಒಪ್ಪಿಸಿತ್ತು ಎ ಕಾಯ್ದೆಗೆ ತರಲಾಗಿರುವ ತಿದ್ದುಪಡಿಗಳನ್ನು ವಿತ್ತ ವಿಧೇಯಕಗಳ ರೂಪದಲ್ಲಿ ತಂದು ಅಂಗೀಕಾರ ಪಡೆದಿರುವುದನ್ನು ಮೇಲ್ಮನವಿಗಳನ್ನು ಪ್ರಶ್ನಿಸಲಾಗಿದೆ ಪಿ ಎಂ ಎಲ್ ಎ ಕಾಯ್ದೆಗೆ ತರಲಾಗಿರುವ ತಿದ್ದುಪಡಿಗಳನ್ನು ವಿತ್ತ ವಿಧೇಯಕಗಳ ರೂಪದಲ್ಲಿ ತಂದು ಅಂಗೀಕಾರ ಪಡೆದಿರುವುದನ್ನು ಮೇಲ್ಮನವಿಗಳಲ್ಲಿ ಪ್ರಶ್ನಿಸಲಾಗಿದೆ ನಾಗರಿಕ ಹಕ್ಕುಗಳು ಪರಮ ಎಂದು ಹಲವು ಸಂದರ್ಭಗಳಲ್ಲಿ ಸಾರಿರುವ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದಚೂಡ್ ಅವರ ನಿವೃತ್ತಿಗೆ ನಾಲ್ಕೇ ನಾಲ್ಕು ತಿಂಗಳುಗಳು ಬಾಕಿ ಉಳಿದಿವೆ ಮರು ವಿಮರ್ಶಾ ಅರ್ಜಿಗಳನ್ನು ವಿಲೇವಾರಿ ಮಾಡಿ ತಮ್ಮ ಮಾತುಗಳನ್ನು ನಡೆಸಿಕೊಡಬೇಕೆಂದು ಸ್ವಸ್ಥ ಸಮಾಜ ನಿರೀಕ್ಷಿಸುತ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ